ರಾಜ್ಯದಲ್ಲಿ ನಡೆದಿದೆ ಎನ್ನಲಾದ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಕರಣದ ಬಗ್ಗೆ ವಿನಾಕಾರಣ ತಮ್ಮ ಹೆಸರಿಗೆ ಕಳಂಕ ತರಲು ಬಿಜೆಪಿ ಯತ್ನಿಸುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿಂದು ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಅವರು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಪಕ್ಷಗಳು ಜನರ ಸಮಸ್ಯೆಯ ಬಗ್ಗೆ ಚಕಾರ ಎತ್ತಲಿಲ್ಲ, ಮಳೆ ಅನಾಹುತ ಪ್ರವಾಹದ ಬಗ್ಗೆ ಚರ್ಚಿಸಲಿಲ್ಲ, ಆದರೆ ಮೂಡಾ ಪ್ರಕರಣವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ರಾಜಕೀಯ ದುರುದ್ದೇಶದಿಂದ ನಿಲುವಳಿ ತಂದಿದ್ದರು. ಇದು ಕಾನೂನು ಬಾಹಿರವಾಗಿದ್ದು ಇದಕ್ಕೆ ಆಸ್ಪದ ಕೊಡದ ಹಿನ್ನೆಲೆಯಲ್ಲಿ ತಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಕಳೆದ 2019 ಲೋಕಸಭಾ ಚುನಾವಣೆಗಿಂತ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ತಮ್ಮ ಮೇಲೆ ವ್ಯರ್ಥ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡುತ್ತಿದೆ. ಕಳೆದ 40 ತಮ್ಮ ರಾಜಕೀಯದಲ್ಲಿ ತಮ್ಮ ಮೇಲೆ ಯಾವುದೇ ಗುರುತರ ಆರೋಪಗಳಿಲ್ಲ, ಆದರೆ ಬಿಜೆಪಿ ಜೆಡಿಎಸ್ ಮೂಡಾ ಪ್ರಕರಣದಲ್ಲಿ ಕಪ್ಪು ಚುಕ್ಕೆ ತರಲು ಯತ್ನಿಸುತ್ತಿದೆ ಎಂದು ದೂರಿದರು. ದೇಶದ ರಾಜಕಾರಣ ಮಾಡಲಿಕ್ಕೆ, ಸೇಡನ್ ರಾಜಕಾರಣ ಮಾಡಲಿಕ್ಕೆ ವಿಧಾನಸಭೆ ವಿಧಾನ ಪರಿಷತ್ತನ್ನು ಬಳಸ್ಕೊಳ್ತಾ ಇದೆ. ವಿಧಾನ ಅಲ್ಲ ಮೂಡಾ ಸರ್ವೆ ನಂಬರ್ 464, 3 ಎಕರೆ 16 ಗುಂಟೆ. ಬಿಎಂ ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥವರು ಕ್ರಯ ಮಾಡ್ತಾರೆ. ಪಿತ್ರಾರ್ಜಿತ ಆಸ್ತಿ ನಿಂಗ ಬಿನ್ ಜೌರ 2/8/1935 ಮೈಸೂರು ತಾಲೂಕು ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ, ಅದರ ಮೇಲೆ ಅರಾಜ್ ನಡೀತದೆ. 3 ಎಕರೆ 16 ಗುಂಟೆಗೆ ಅರಾಜ್ ನಡೀತದೆ. ದಾಖಲಾತಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಸೇಲ್. ಯಾವ ಕಾರಣಕ್ಕೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗಲ್ಲ. ಯಾಕಂದ್ರೆ ಬಿಜೆಪಿಯವರು ತಪ್ಪು ಮಾಹಿತಿಯನ್ನ, ಜೆಡಿಎಸ್ನವರು ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಲಿಕ್ಕೆ ಬಹಳ ಕುಟಿಲ ಸಾಹಸವನ್ನು ಮಾಡ್ತಾರೆ. ಗ್ರ್ಯಾಂಟ್ ಆಗದೇ ಇದ್ರೂ ಕೂಡ, ಅರಾಜ್ಯದಲ್ಲಿ ಕೊಂಡುಕೊಂಡಿದ್ರೂ ಕೂಡ, ಸ್ವಯಂ ಆಸ್ತಿಯಾಗಿದ್ರೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗ್ತದೆ